ಇಂಗ್ಲಿಷ್ ಬಳಕೆ ಆಗ್ತಾ ಇದೆ ಏನು ಅಂತ ಇಲಾಖೆಗಳಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲೇ ಬರಬೇಕು. ಈಗ ನಮ್ಮ ತಮಿಳ್ನಾಡಿನಲ್ಲಿ ಹೋಗಿ ನೋಡಿ, ಎಲ್ಲ ತಮಿಳು ತಮಿಳುಮಯ, ಅದ ಕನ್ನಡಮಯ ನಮ್ಗೆ ಆಗ್ಬೇಕು ಅನ್ನೋದು ಒಂದು ನಮ್ಮೆಲ್ಲರ ಆಸೆ, ಸರ್ಕಾರದ ಇಚ್ಛೆನೂ ಅದೇ. ಇವತ್ತು ಬಹಳ ಅದ್ದೂರಿಯಾಗಿ ಬೆಂಗಳೂರಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷ 60ನೇ ರಾಜ್ಯೋತ್ಸವ ವಿಶೇಷ ಏನಪ್ಪ ಅಂದ್ರೆ, ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವರೇ ಕರ್ನಾಟಕ ರಸ್ತೆ ಪ್ರಶಸ್ತಿ ಸಾಯಂಕಾಲ 4 ಗಂಟೆ ವಿಧಾನಸೌಧದ ಮುಂಭಾಗ ಅರ್ಪಣೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಮುತ್ತು, ಕರ್ನಾಟಕದ ಮುತ್ತು ಕಳ್ಕೊಂಡಿದ್ವಿ, ಆದ್ರೆ ಆ ಮುತ್ತು ರತ್ನದ ಮೂಲಕ ಇವತ್ತು ಕರ್ನಾಟಕ ರತ್ನವಾಗಿ ನಮಗೆ ವಾಪಸ್ ಬರ್ತಾ ಇದೆ. ಎಂದೆಂದು ಮರೆಯಲಾಗದ ಅಪ್ಪು ಮಾಡಿರೋ ಚಿತ್ರಗಳು ಕಡಿಮೆನೆ, ಆದ್ರೆ ಒಂದೊಂದು ಚಿತ್ರ ನಾನು ಒಳ್ಳೆ ಮೆಸೇಜ್ ಕೊಡುತ್ತೆ ಜನಗಳಿಗೆ, ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಸಂಸಾರಸ್ಥರಿಗೆ. ಆತರ ಅವ್ರ ತಂದೆ ತರ ಅವರು ಬೆಳಗ್ಗೆ ಹಾದಿ ಆ ಕತೆ ಆಯ್ಕೆ ಮಾಡ್ಕೋಬೇಕಾದ್ರಷ್ಟೇ ನೋಡಿ ಚೆನ್ನಾಗಿದ್ರೆ ಮಾತ್ರ ಅವರು ಒಪ್ಕೋತಾ ಇದ್ರು ಹೀರೋ ಆಗಿ. ಅವ್ರ ಬೇರೆಯವರು 100-200 ಚಿತ್ರ ಮಾಡಿರೋದು ಒಂದೇ, ಅವ್ರು ಕೇವಲ 35-40 ಚಿತ್ರ ಮಾಡಿದ್ದಾರೆ ಅಷ್ಟೇನೆ. ಈ ಕನ್ನಡ ಗುಡಿ ಬಂದಿದೆ, ತಂದೆನು ಮಾಡಿದ್ರು, ಮಗನೂ ಮಾಡಿದ್ರು, ಶಿವರಾಜ್ ಕುಮಾರ್ ಇವರು ಮಾಡಿದ್ದಾರೆ, ಬಹಳ ಸಂತೋಷ. ಆದ್ರೆ ಈ ನಮ್ಮ ಗಡಿನಾಡಿನಲ್ಲಿ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವ ಮಕ್ಕಳು ಸಾಂಸ್ಕೃತಿಕ ನಮ್ಮ ಕನ್ನಡ ಸಂಸ್ಕೃತಿ ಏನು ಅಂತ ಇವತ್ತು ಹಾಡಿನ ಮೂಲಕ ನೃತ್ಯದ ಮೂಲಕ ಸಾಬೀತು ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ನಾನು ಇದುವರೆಗೂ ನೋಡಿದ ಒಂದು ಕಾರ್ಯಕ್ರಮಗಳಲ್ಲಿ 4 ವರ್ಷ ಎಮ್ ಎಲ್ ಎ ಆಗಿ ಬಹಳ ಅತ್ಯದ್ಭುತವಾದ ಒಂದು ಕಾರ್ಯಕ್ರಮ ಅಂದ್ರೆ ಈ ಮಕ್ಕಳು ಆಡಿದ ಕಾರ್ಯಕ್ರಮ. ಇವತ್ತು ಅವ್ರಿಗೆ ಫಸ್ಟ್, ಸೆಕೆಂಡ್, ಥರ್ಡ್, 3 ಪ್ರೈಸ್ ಕೊಡ್ತಾ ಇದ್ದೀನಿ. ಇವತ್ತು ಮೊದಲನೇದು 5,000, ಎರಡನೇದು 3,000, ಮೂರನೇದು 2,000 ಕ್ಯಾಶ್ ಅವರ್. ನೀವೇನಾದರೂ ಸ್ಕೂಲಲ್ಲಿ ಏನಾದರೂ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಏನೋ ಬೂತ್ಗೆ ಏನಾದರೂ ಸ್ಕೂಲಲ್ಲಿ ಇಟ್ಕೊಂಡು ಆಯಿತು ರಾಜ್ಯೋತ್ಸವ ಪ್ರಯತ್ನ ಅಂತ ಹೇಳ್ತಾ, ಕಲೆಗೆ ಪ್ರೋತ್ಸಾಹ ಕೊಡಿ. ಎಲ್ಲರೂ ಕನ್ನಡ ಮಾತಾಡಿ, ಆದಷ್ಟು ಅವರವ್ರ ತಾಯಿ ಭಾಷೆ ಅವ್ರಿಗೆ ಇಷ್ಟ. ಮನೆಯಲ್ಲಿ ಯಾವ ಭಾಷೆ ಅಂತ ಮಾತಾಡಿದ್ರು ನೀವು ಕನ್ನಡ ಮಾತ್ರ ಮರಿಬಾರ್ದು. ಕನ್ನಡದಲ್ಲಿ ಕಲೀರಿ, ಕನ್ನಡ ಕಸ್ತೂರಿ, ಕನ್ನಡ ಮುದ್ದಾದ ಭಾಷೆ ನಿಮ್ಗೆ ಗೊತ್ತಿರಬೇಕು. ಕನ್ನಡ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮಲ್ಲಿ ಒಂದು ಏರಿಯಾ ಒಂದೊಂದು ಕನ್ನಡ ಭಾಷೆ ಮಾತಾಡ್ತದೆ. ಮತ್ತೆ ಕಾಂತಾರ ಸಿನಿಮಾ ಬಂತು, ಅದೊಂಥರ ಈ ಕರಾವಳಿಯಲ್ಲಿ ಮಿಕ್ಸ್ ಭಾಷೆ. ಆದ್ರೆ ಕಾಂತಾರ ಬಂದ್ರೆ ಕನ್ನಡದಲ್ಲೂ ಇಷ್ಟೊಂದು ಒಳ್ಳೆ ಸಂಸ್ಕೃತಿ ಅಂತ ಈ ಪ್ರಪಂಚಕ್ಕೆ ತೋರಿಸ್ಕೊಡ್ತು ಆ ಸಿನಿಮಾ. ಅಷ್ಟು ಅದ್ಭುತವಾದ ಒಂದು ಸಿನಿಮಾ ಕಾಂತಾರ. ನಿಜವಾಗ್ಲೂ ನಾನು ನೋಡ್ಕೊಂಡ್ಬಂದೆ, ನಾನು ವರ್ಷಕ್ಕೆ ಒಂದೇ ಫಿಲ್ಮ್ ಥಿಯೇಟರ್ ನೋಡೋದು. ಆದ ಈ ವರ್ಷ ಅದನ್ನು ನೋಡಿದ್ದೀನಿ, ವರ್ಷಕ್ಕೆ ಒಂದೇ ಟೈಮ್ ಇಲ್ಲ ನಮಗೆ. ಆತರ ನಮ್ಮ ಕನ್ನಡ ಕೀರ್ತಿ ನಮ್ ಎಲ್ಲೆಲ್ಲೂ ಮೆರ್ತಾ ಇದೆ, ಬೆಳಕಾಗಿ ಚೆಲ್ತಾ ಇದೆ ಎಲ್ಲ ಭಾಷೆಗಳಲ್ಲೂ. ಆತರ ತಾವು ಹೊಸ ಹೊಸದಾಗಿ ಏನಾದರೂ ಕನ್ನಡದ ತನವನ್ನು ಬೆಳೆಸಿ, ಕನ್ನಡನ ಉಳಿಸಿ, ಕನ್ನಡವನ್ನು ಯಾರು ಮಾತಾಡೋದಕ್ಕೆ ಬರೋದಿಲ್ವೋ ಅನ್ನೋದು. ನಮ್ಮಲ್ಲಿ ಎಲ್ಲರೂ ಮಾತಾಡ್ತಾರೆ, ನಮ್ಮಲ್ಲಿ ಇಲ್ಲ ಅಂತಲ್ಲ. ಏನೋ ತೆಲುಗು ಭಯ ತೆಲುಗು ಅಂತಾರಲ್ಲ, ಅದೆಲ್ಲ ಇಲ್ಲ. ತೆಲುಗು ಒಳ್ಳೆ ಭಾಷೆ ಇಲ್ಲ ಅಂತಲ್ಲ, ನಾವು ಯಾವುದನ್ನು ಭೇದ ಮಾಡಬಾರ್ದು. ಅವ್ರ ಭಾಷೆ ಅವ್ರಿಗೆ ಇಷ್ಟ. ಕನ್ನಡ ನಮ್ಮ ಕರ್ನಾಟಕ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಭಾಷೆ, ಆಡುಭಾಷೆ, ಕಲ್ತಿರೋ ಭಾಷೆ, ಕಲಿಯಲೇಬೇಕಾದಂತಹ ಒಂದು ಭಾಷೆ ಕನ್ನಡ. ಇದನ್ನ ಈ ಆಚರಣೆ ಮೂಲಕ ನಾವು ಇದನ್ನ ಮರೆಯದಂಗೆ ಮುಂದುವರಿಸುವಂತ, ಕನ್ನಡವನ್ನ ಬೆಳೆಸುವಂತ, ಕನ್ನಡವನ್ನ ಪ್ರಚಾರ ಮಾಡುತ್ತಂತ ನಮ್ಮ ಚಾಂದ್ ಭಾಷೆ ಅವರು ನನಗೊಂದು ಬೇಡಿಕೆ ಇಟ್ಟಿದ್ದಾರೆ. ಮುಳುಬಾಗಿ ನೇತಾಜಿ ಕ್ರೀಡಾಂಗಣ ಶ್ರೇಣಿಗೆ ಮೇಲ್ಛಾವಣಿ ಅಲ್ಲ, ನಾನು ಅವರೇನೆ ಮಾಡಿ ಅಂತ ಈಗ ಮೇಲ್ಛಾವಣಿ ಮನಸ್ಸಿಗೆ ಅನಿಸುತ್ತೆ. ಈ ಕಡೆ ಕಡೆ ಇದು ಮಾಡಿಸಿದ್ದು, ನಾನೇ ಮಾಡಿಸಿದ್ದೀನಿ ಆ ಚಾವಣಿ. ಆದರೂ ಇನ್ನು ಈ ಎಲೆಕ್ಷನ್ ಅಷ್ಟೊತ್ತಿಗೆ ನಾನು ಮಾಡಿಸ್ಕೊಡ್ತೀನಿ, ಇದೇ ಮಾತು ಚಂದ್ ಭಾಷೆ ಅವರೇ. ನಾನು ಎಲೆಕ್ಷನ್ ಮಾಡಿಸೋದಕ್ಕೆ 2 ಕಡೆ ಚಾವಣಿ ನಾನು ಮಾಡಿಸ್ಕೊಡ್ತೀನಿ. ಆಮೇಲೆ ನಮ್ಮ ಡಿ ವಿ ಗುಂಡಪ್ಪನವರು ಕನ್ನಡ ಕವಿಗಳು, ಅವರು ಕನ್ನಡ ಕವಿತೆಗಳ ನಿಮ್ಗೆ ನೋಡಿದ್ದೀರಾ. ಮುಳುಬಾಗಿಲು ಅವರು ಹುಟ್ಟಿ ಬೆಳೆದವರು, ಅವ್ರ ಶಾಲೆ ಪುನರ್ನಿರ್ಮಾಣ ಆಗ್ತಾ ಇದೆ. ಉದ್ರಿ ಪೂಜೆ ನಾನು ಎಜುಕೇಶನ್ ಮಿನಿಸ್ಟರ್ ಡಿ ಸಿ ನಾಗೇಶ್ ಅವರು ಮಾಡಿದ್ದು, ಅರ್ಧ ಮುಗಿದೆ, ಇದರ್ಧ ಮುಗಿದ ಅಂಶದಲ್ಲಿದೆ. ಅದು ಉದ್ಘಾಟನೆಗೆ ಎಲ್ಲರೂ ತಾವು ಬರಬೇಕಾಗುತ್ತೆ. ಆಮೇಲೆ ಡಿ ವಿ ಜಿ ಪ್ರತಿಮೆ ಇದುವರೆಗೂ ಪ್ರತಿಷ್ಠಾಪನೆ ಮಾಡಿಲ್ಲ, ಅದು ಯಾಕೆ ಗೊತ್ತಿಲ್ಲ. ಅದನ್ನು ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಆ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಅದಕ್ಕೆ ನಾವು ಶಿವಾರಪಟ್ಟಣದಲ್ಲಿ ಆರ್ಡರ್ ಕೊಟ್ಟಿದ್ವಿ, ಕೆತ್ತನೆ ನಡೀತಾ ಇದೆ. ಒಂದು ಕೆತ್ತನೆ ನೋಡಲು ಇಷ್ಟ ಆಗಿಲ್ಲ ನಮಗೆ, ಡಿ ವಿ ಗುಂಡಪ್ಪನ ಥರ ಕಾಣ್ತಾ ಇಲ್ಲ ಅವರು, ಅದು ಬೇರೆ ಥರ ಇತ್ತು. ಅದಕ್ಕೆ ಯಥಾವತ್ ಹಂಗೆ ಇರಬೇಕು ಅಂದ್ಬಿಟ್ಟು ಶಂಕರ್ ಅವರು ಹೋಗಿ ನೋಡ್ಕೊಂಬಂದಿದ್ದಾರೆ, ಅವ್ರು ಬಯಸಿದ್ವಿ, ಹೋಗಿ ನೋಡ್ಕೊಂಬಂದಿದ್ದಾರೆ. ಅದು ಬಂದ ತಕ್ಷಣ ಒಂದು ತಿಂಗಳು 20 ದಿವಸ ಅಂತ ಹೇಳಿದ್ದಾರೆ, ಅರ್ಜೆಂಟ್ ಮಾಡಿಬಿಡಿ, ಒಂದು 10 ದಿವಸ ಲೇಟ್ ಆಗಿದೆ. ಇವತ್ತು ಮಾಡಬೇಕಾಗಿತ್ತು ನಮ್ಮ ಇವರು ಚಲಪತಿಯವರು ಇದಕ್ಕೆ ಭಾರಿ ಒತ್ತುಕೊಟ್ಟು ಹಿಂದೆ ಬಿಟ್ಟಿದ್ದಾರೆ, ಆಗಲೇಬೇಕು ಪ್ರತಿಮೆ ಪ್ರತಿಷ್ಠಾಪನೆ ಆಗಲೇಬೇಕು ಅಂತ. ಇದು ಚಲಪತಿ ಅವರೇ ನಿಮಗೂ ಶಂಕರ್ಗೂ ಎಲ್ಲರೂ ನಿಮಗೆ ಎಲ್ಲ ನಾವು ಮಾತುಕೊಡ್ತೇವೆ. ಒಂದು ತಿಂಗಳಲ್ಲಿ ಅವರ ಒಂದು ಪ್ರತಿಷ್ಠಾಪನೆ ಮಾಡ್ತೀವಿ ಅವರ ಪ್ರತಿಮೆಯನ್ನು ಅಂತ ಈ ಕನ್ನಡ ಅಂಕ ಸಂದೇಶ ನಾನು ನಿಮ್ಮೆಲ್ಲರಿಗೂ ತಿಳಿಯೋದಕ್ಕೆ ಇಷ್ಟಪಡ್ತೀನಿ. ಸಾಧು ಮಕ್ಕಳಿಗೆ ಗೊತ್ತು,
ಬಹಳ ಶ್ರದ್ಧೆಯಿಂದ ಬಂದಿದ್ದಾರೆ. ಮಳೆ ಇಲ್ಲ ಮಕ್ಕಳಿಗೆ ಎಲ್ಲೂ ಹೋಗ್ಬೇಡಿ, ದಯವಿಟ್ಟು ಇನ್ನೂ ಎರಡು ಕಾರ್ಯಕ್ರಮ ಇದೆ, ಇನ್ನೂ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೈದಾನದಲ್ಲಿ ನಡೀತದೆ. ನಾವ್ ಯಾಕೆ ಬೇಗ ಮಾತಾಡಿದ ಅಂದ್ರೆ ನಮ್ಮ ಮಾತು ಕೇಳಕ್ಕೆ ಆಗಲಿಲ್ಲ, ಆ ಡ್ಯಾನ್ಸ್ ಆಗ ನೋಡಕ್ ನೋಡ್ತೀರ ಹೋಗ್ಬಿದ್ರ, ಅದಕ್ಕೆ ನಾವೇ ಡಿಮ್ಯಾಂಡ್ ಮಾಡಿ ಭಾಷಣ ಮಾಡ್ತಾ ಇದೀವಿ. ಬೇಗ ಮುಗಿಸೋಣ ಅಂತ ದೇವರ ಅನುಗ್ರಹ, ಮಳೆ ಬರಲ್ಲ ಪೂರ್ತಿ ನಮ್ಮ ಕಾರ್ಯಕ್ರಮ ನೆರವೇರೋವರೆಗೂ ಮಳೆ ಬರಬಾರ್ದು ಅಂತ ದೇವರಲ್ಲಿ ಬೇಡ್ಕೊಂತೀವಿ. ಆಮೇಲೆ ಬರ್ರಿ, ಸಾಕಷ್ಟು ಮಳೆ ಬಂದಿದೆ. ನಮ್ಮ ಊರು ನಾವು ಬಂದಾಗ ಗ್ರೀನ್ರಿನೇ ಕಾಣಿಸ್ತಾ ಇರಲಿಲ್ಲ, ಮೊದಲನೇ ವರ್ಷ ಎಲ್ಲ ಹೊರಗೋಗಿತ್ತು, ಎಲ್ಲ ಟ್ರೀ. ಈಗ ಎಲ್ಲಿ ನೋಡೋದು ಮಲೆನಾಡು, ನಮ್ದು ಮಲೆನಾಡು ತನ ಆಗ್ಬಿಟ್ಟಿದೆ. ಎಲ್ಲಿ ನೋಡೋದು ಕೆರೆ ತುಂಬ, ಕೆರೆ ತುಂಬಿ ಕೆರೆಯಲ್ಲಿ ಮೀನು, ಮೀನಿನ ತಿನ್ನ ಶುಭ ಹೋಗ್ಬಿಟ್ಟು. ಆಮೇಲೆ ಅಚ್ಚು ಹಸಿರು ಎಲ್ಲ ಟೊಮೆಟೊ ಬೆಳೀತಾ ಇದ್ದಾರೆ, ಏನೋ ಎಲ್ಲ ಬಿಡಿದ ತರಕಾರಿ ಬೆಳೀತಾ ಇದ್ದಾರೆ, ಎಲ್ಲರ ಮುಖದಲ್ಲಿ ಒಂದ ಆಸ ಕಾಣ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಎಷ್ಟು ದೇವಸ್ಥಾನ ಇದೆ ಅಂತ ಇವತ್ತು ನಮ್ಮ ಜನಗಳಿಗೆಲ್ಲ ದೊಡ್ಡ ಯಾರು ಗೊತ್ತಿದ್ದವರಿಗೆಲ್ಲ ಗೊತ್ತಾಗಬೇಕು. ಆ ಥರ ಎಲ್ಲ ದೇವಸ್ಥಾನ ಪ್ರದಕ್ಷಿಣೆ ಮಾಡಿದ್ರು ನಮ್ಮ ಜ್ಞಾನಜ್ಯೋತಿ ಸ್ಕೂಲ್ನವರಲ್ಲ, ಜ್ಞಾನಜ್ಯೋತಿ ಸ್ಕೂಲ್ನವರು ಬಹಳ ಅದ್ಭುತವಾಗಿ ಮೂಡುವಂಥ ನಿಮ್ಮ ಕಾರ್ಯಕ್ರಮ ಇದು ಮುಂದುವರಿನಿ. ಶಾಲಾ ಸಂಸ್ಥಾಪಕರಿಗೆ, ಆಮೇಲೆ ಅದು ಆಯೋಜನೆ ಮಾಡಿದಂಥ ಆಯೋಜನಾಕಾರರಿಗೆ, ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯ ಯಶಸ್ವಿಯಾಗಲಿ ಅಂತ ಭಗವಂತನ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಜೈ.